ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವೆಲ್ಲರೂ ಚೆನ್ನಾಗಿದ್ದೀವಿ. ಅಡುಗೆ ಮಾಡೋಣ ಅಂತ ನಮ್ಮಮ್ಮ ಬೀನ್ಸನ್ನು ಕಟ್ ಮಾಡ್ತಿದ್ರು, ಅಷ್ಟೊತ್ತಿಗೆ ನಮ್ಮ ಸಂತು ನಾನ್ ವೆಜ್ ತೊಗೊಂಬರ್ತೀನಿ ಅಂತ ಕಾಲ್ ಮಾಡಿದರು. ಸಂತ ಮಾಡ್ತಾ ಇದೆಯಾ, ಬಾರಿಸ್ತಾ ಇದೆಯಾ ನಿಂತ್ಕೊಂಡು? ಏನದು ನೋಡಿ, ನೋಡಿ ಅವರೇ ಪ್ರಾನ್ಸ್ ಚಿಕನ್ ಎಲ್ಲ ತಂದು ಅವರೇ ಅಡಿಗೆ ಮಾಡಿ ಬಾರಿಸ್ತಾರಲ್ಲ, ಅವ್ರು ತಂದು ಅವರೇ ಮಾಡಿ ಕೊಟ್ಟವ್ರ ಎಲ್ಲರಿಗು. ಈ ತರ ಹಳ್ಳಿ ನಿಮ್ಗೆಲ್ಲ ಸಿಕ್ಕಿದಾರ ಇಲ್ಲ ತಂದೆ? ಏನ್ ಸಂತ, ಏನು ಏನದು ಇರೋ ಬಾರಿಸ್ತಾ ಇದೆಯಾ? ಪ್ರಾನ್ ಕಬಾಬ್ ಮತ್ತೆ ಚಿಕನ್ ಬಿರಿಯಾನಿ ಎಲ್ಲ ಮಾಡಿದಾರೆ, ಸಕ್ಕದಾಗ ಬಂದಿದೆ ಟೇಸ್ಟ್ ಅಂತೂ ತೋರಿಸ್ತಿದ್ದೀವಿ. ಫೈನಲ್ ನಮ್ದು ಮೀಲ್ ಪ್ಲೇಟ್ ಹೆಂಗಿತ್ತು ಅಂತ. ಬಿರಿಯಾನಿ ಹೆಂಗಿದೆ? ಬಿರಿಯಾನಿ ಸಕ್ಕದಾಗ ಬಂದೈತಂತೆ ಸಂತು, ಬಿರಿಯಾನಿ ಹೆಂಗ್ ಬಂದೈತೆ? ಬಟ್ ಎಲ್ಲದಕ್ಕಿಂತ ನಾನು ನಿಂದು ಪ್ರಾನ್ಸ್ಗೆ ಫ್ಯಾನ್ ಆಗ್ಬಿಟ್ಟೆ ಸಕ್ಕದ. ಬಟ್ ರೆಸಿಪಿ ಏನಂತ ಕೇಳಿದ್ರೆ ಅವ್ರಿಗೂ ಗೊತ್ತಿಲ್ಲ ಮತ್ತೆ, ಏನ್ ಕೈಗೆ ಸಿಗುತ್ತೋ ಆ ಪುಡಿಯಲ್ಲಿ ಹಾಕ್ಬಿಟ್ಟು ಮಾಡೋರೆ, ಸಕ್ಕದಾಗ ಬಂದಿದೆ ಟೇಸ್ಟ್ ಅಂತ. ನಮ್ಮ ಇವಳು ಪಾಪ ಏನು ತಿನ್ನಂಗಿಲ್ಲ, ಬಟ್ ನಾವೆಲ್ಲ ತಿಂತ ಇದ್ರೆ ತಂದೆ ಎಳಿಯಕ್ ಬರ್ತಾಳೆ, ತಿನ್ನಂಗಾದ್ರೆ ಚೆನ್ನಾಗಿ ತಿಂತಾಳೆ. ಬಟ್ ಇವಾಗ ಪಾಪ ಅವಳಿಗೆ ನಾನ್ ವೆಜ್ ಎಲ್ಲ ಕೊಡಂಗಿಲ್ವಲ್ಲ, ಬಟ್ ಒಂಥರ ಬೇಜಾರಾಗುತ್ತೆ ಎಳಿ ತರ್ತಾಳೆ ತಟ್ಟೆ ಎಲ್ಲ. ಚಿನ್ನಿಡಾ ಅಲ್ಲಿ ತಿಂತಾ ಇದಾರೆ ಅಂದ್ಬಿಟ್ಟು ಅವ್ರನ್ನ ಬಗ್ಗೆ ನೋಡ್ತಾರೆ ನೋಡಿ. ಮತ್ತೆ ಅವ್ರ ಅಪ್ಪ ಅಂದ್ರೆ ಫೇವ್ರೇಟು, ಯಾವ ಅವ್ರ ಹತ್ರ ಇದ್ರೆ ಯಾರತ್ರ ಬರಲ್ಲ. ಇದು ನೆಕ್ಸ್ಟ್ ಡೇ ಕೃಷ್ಣ ಜನ್ಮಾಷ್ಟಮಿಗೆ ನಮ್ಮ ಪಾಪುಗೆ ಕೃಷ್ಣನ ವೇಷ ಹಾಕೋಣ ಅಂತ ನನ್ನ ತಂಗಿ ಅದಕ್ಕೇನೇನು ಥಿಂಗ್ಸ್ ಬೇಕೋ ಅದನ್ನೆಲ್ಲ ತೊಗೊಂಬಂದಿದ್ಲು. ಆ್ಯಂಡ್ ಇವಳನ್ನ ಇವಾಗ ಹಿಡಿಯೋಕ್ಕಾಗ್ತಾಯಿಲ್ಲ, ಎದ್ದೋಳ್ಬೇಕು ಕುತ್ಕೊಬೇಕು ಅಂತ ಫುಲ್ಲು ಟ್ರೈ ಮಾಡ್ತಿದ್ದಾಳೆ. ಸೊ ನಿನ್ನೆ ಇಂಡಿಪೆಂಡೆನ್ಸ್ ಡೇದು ಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಹೆಂಗಿದ್ರು ಬಂದರೆ ಇಲ್ಲೇ ಇರ್ತಾರಲ್ಲ ಅಂತ ಹೇಳಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಸೊ ಈ ಕೃಷ್ಣನ ಫೋಟೋಶೂಟ್ ಇವತ್ತು ಮಾಡ್ಕೊಳ್ಳೋಣ ಅಂತ ಅವಳು ಇಲ್ಲೇ ಸ್ಟೇ ಆಗಿದ್ಲು. ಸೊ ನಮ್ಮ ಪಾಪನ ಹಿಡಿಯೋಕ್ಕಾಗ್ತಿಲ್ಲ, ಅದನ್ನೇ ನಿಮ್ಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೆ. ನಮ್ಮ ಪಾಪಂಗೆ ಕೃಷ್ಣ ವೇಷ ಮತ್ತು ನಮ್ಮ ತಂಗಿಗೆ ಯಶೋದೆ ವೇಷ ಹಾಕ್ಕೊಂಡು ಫೋಟೋಸ್ ಇಟ್ಕೊಂಡಿದ್ರು, ತುಂಬಾ ಚೆನ್ನಾಗಿ ಬಂದಿತ್ತು ಔಟ್ಪುಟ್ಟು. ಮತ್ತು ಅವಳದು 1 to 5 months, ಇವಾಗ ಅವಳು 5 ಕಂಪ್ಲೀಟ್ ಆಗಿ 6 ಆಗುತ್ತೆ ನಾನು ನೆಕ್ಸ್ಟ್ ಮಂತಲ್ಲಿ. ಸೊ 5 months ಫೋಟೋಶೂಟ್ ಏನೇನು ಮಾಡಿದ್ದೀವಿ ಯಾವ ಥೀಮಲ್ಲಿ ಅಂತ ಲಾಸ್ಟಲ್ಲಿ ಫೋಟೋಸ್ ಆ್ಯಡ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ಮತ್ತು ಸ್ನಾನ ಮಾಡಿಸ್ಕೊಂಡು ಬಂದಮೇಲೆ ಫುಲ್ ನಿದ್ದೆಗೆ ಹೋಗ್ಬಿಟ್ಲು ಅವಳು. ಆ ನಿದ್ದೆ ಹೆಂಗೆ ನಿದ್ದೆ ಮಾಡಿದ್ದೆ ಒಳ್ಳೇದಾಯಿತು ಅಂದ್ಕೊಬೋದು, ಬೊಟ್ಟೆಲ್ಲ ಇಟ್ಕೊತಿರ್ಲಿಲ್ಲ ಇಲ್ಲಾಂದರೆ ಅವಳು, ಈ ಬೊಟ್ಟೆ ಎಲ್ಲ ಹಾಕ್ಕೊಳ್ಳೋ ತನಕ ಸುಮ್ಮನೆ ಇದ್ಲು. ಆಮೇಲೆ ಹಂಗೆ ನಿದ್ದೆ ಮಾಡಿಬಿಟ್ಲು, ನನಗೆ ಬೊಟ್ಟೆ ಇಡಕ್ಕೆ ಈಸಿ ಆಯಿತು ಅಂತ ಹೇಳ್ಬೋದು ಕೃಷ್ಣನ ಥರ. ಸೊ ಬೊಟ್ಟೆಲ್ಲ ಇಟ್ಮೇಲೆ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ಲು, ತುಂಬಾ ಚೆನ್ನಾಗಿ ಬಂದಿತ್ತು ಅವತ್ತು ಅವಳು ಫೋಟೋಶೂಟ್ ಆಗಲಿ. ಕ್ಲಿಪ್ಸ್ ಎಲ್ಲ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅನ್ಕೊತೀನಿ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ಥ್ಯಾಂಕ್ ಯು ಆಲ್.